ಎಲ್ಲಿ ನಡಪಾಕ ವಾಸನೆ ಇವನ ಹತ್ರ ಏನಾದ್ರು ಇದೆಯಾ? ನನ್ ಮಗನೆ ಏನಪ್ಪ ಇದನ್ನೆಲ್ಲ ಮನೆಗ್ ತಗೊಂಡೋಗಿ ತಿನ್ಬಾರ್ದ? ಯೋ, ನಮ್ ಮನೆಗ್ 16 ಜನ ತಗೊಂಡ್ ಹೋದ್ರೆ ಒಂದು ತುತ್ತು ಸಿಗಾಕಿಲ್ಲ. ನಮ್ ಮನೆ ಹತ್ರ ದೇವಸ್ಥಾನದಾಗೆ ಮದ್ವೆ ನಡೀತದೆ. ಇಡ್ಲಿ ವಡೆ ಕೇಸರಿ ಬಾತ್ ಮಿಕ್ಕಿದೆ ಬೇಕಾದಷ್ಟು ಕೊಡ್ತಾರೆ. ಯೋ, ಆ ದೇವಸ್ಥಾನ ಎಲ್ಲಿದೆ ಅಂತ ಬೇಗ ಹೇಳಯ್ಯ, ನಾವು ಹೋಗಿ ತಗೊಂಡ್ ಬಂದ್ಬಿಡ್ತೀವಿ. ನಮ್ ಮನೆ ಮುಂದೆ ಇದೆ. ನಿಮ್ ಮನೆ ಎಲ್ಲಿದೆ? ಗಣೇಶನ್ ದೇವಸ್ಥಾನದ ಎದುರುಗಡೆ. ಯೋ, ಆಟ ಆಡ್ಬೇಡ. ನೀನ್ ತಿಂತಾ ಇರೋದನ್ನ ನೋಡ್ತಾ ಇದ್ರೆ ನನ್ಗ ಹಸು ತಡ್ಕೊಳಕ್ ಆಯ್ತಾ ಇಲ್ಲ ಕಣಯ್ಯ. ಯೋ, ನಿನ್ಗೆ ಇದನ್ನೆಲ್ಲ ಕೊಟ್ರಲ್ಲ ಗಣೇಶನ್ ಗುಡಿ, ಅದ್ ಯಾವ ಬೀದಿಲಿದೆ ಅಂತ ಬೇಗ ಹೇಳಯ್ಯ, ತಡ್ಕೊಳಕ್ ಆಯ್ತಾ ಇಲ್ಲ. ಸರಿಯಾಗಿ ಹೇಳ್ತಾ ಇದ್ದೀನಿ, ನಮ್ ಮನೆ ಇರೋ ಬೀದಿಯಲ್ಲೇ ಗಣೇಶನ್ ಗುಡಿ. ಅಂದಿ ನನ್ ಮಗನೆ, ಯೋ ನಿಮ್ ಮನೆ ಬೀದಿ ಎಲ್ಲಿದೆ ಹೇಳಯ್ಯ. ಅಣ್ಣ, ಗಣೇಶನ್ ಗುಡಿ ಇರೋ ಬೀದಿಯಲ್ಲೇ ನಮ್ ಮನೆ ಇರೋದು. ಗಣೇಶನ ಗುಡಿ ನಿಮ್ ಮನೆ ಬೀದಿ ಯಾವ ಕಡೆ ಇರೋದು? ನಾನು ವಾಸ ಮಾಡ್ತಾ ಇರೋ ಬೀದಿಯಲ್ಲೇ ಇರೋದು. ಅಣ್ಣ, ನಾನು ಅದ್ನೇ ಕಣ ಕೇಳ್ತಾ ಇರೋದು, ನೀವ್ ವಾಸ ಮಾಡ್ತಾ ಇರೋ ಜಾಗ ಯಾವ ಕಡೆ ಇರೋದು? ಹೇಳಿಲ್ವಾ, ಗಣೇಶನ್ ಗುಡಿ ಇರೋ ಬೀದಿಯಲ್ಲೇ ನಾನು ವಾಸ ಮಾಡ್ತಿರೋದು. ಅಯ್ಯೋ,